ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 241. ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು. 1 ಕೊರಿಂಥ 12:12-13. ಬೈ ಒನ್ ಸ್ಪಿರಿಟ್ ವಿ ಆರ್ ಆಲ್ ಬ್ಯಾಪ್ಟಿಸ್ಡ್ ಇನ್ ಟು ಒನ್ ಬಾಡಿ. ಮರಣದಲ್ಲಿ ನಮ್ಮ ದೀಕ್ಷಾಸ್ಥಾನ ಎನ್ನುವಾಗ ಕರ್ತನೊಂದಿಗೆ ಆತನ ಮರಣದಲ್ಲಿ ಎನ್ನುವುದು ಪವಿತ್ರಾತ್ಮನ ದೀಕ್ಷಾಸ್ಥಾನವೆಂದು ಯಾರೊಬ್ಬರೂ ಅಪೋಸ್ತಲರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳದಿರಲಿ. ಮರಣ ಮತ್ತು ಪವಿತ್ರಾತ್ಮ ಈ ಎರಡೂ ದೀಕ್ಷಾಸ್ಥಾನಗಳು ವಿಭಿನ್ನವಾದವುಗಳು. ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದುವುದು ವೈಯಕ್ತಿಕವಾದ ಸಂಗತಿ. ಇದರಲ್ಲಿ ಕ್ರಿಸ್ತನ ದೇಹದ ಅಂಗಾಂಗಗಳು ಪ್ರತಿಯೊಬ್ಬರೂ ವ್ಯಕ್ತಿಗತವಾಗಿ ತನ್ನನ್ನು ಪ್ರತಿಷ್ಠಿಸಿಕೊಳ್ಳಬೇಕು ಮತ್ತು ತನ್ನ ಚಿತ್ತವನ್ನು ತ್ಯಾಗ ಮಾಡಬೇಕು. ತರುವಾಯ ಆತನ ತ್ಯಾಗವು ಅಂಗೀಕರಿಸಲ್ಪಡುತ್ತದೆ. ಕರ್ತನು ತಾನೇ ತನ್ನ ಆತ್ಮನ ಮೂಲಕವಾಗಿ ಪ್ರತಿಯೊಬ್ಬನು ಸತ್ಯದ ಸೇವೆಗಾಗಿ ತನ್ನ ಸಹೋದರರ ಸೇವೆಗಾಗಿ ತನ್ನ ಜೀವಿತವನ್ನು ಮರಣದ ಪರ್ಯಂತ ಮುಡುಪಾಗಿಡುವಂತೆ ಸಹಾಯ ಮಾಡುತ್ತಾನೆ. ಪವಿತ್ರಾತ್ಮ ಸ್ಥಾನವೆಂಬುದು ಸಮಗ್ರ ಸಭೆಗೆ ಉಂಟಾಗುವ ಏಕೈಕ ಸ್ಥಾನ. ಇದು ಮೇಲುಪ್ಪರಿಗೆಯಲ್ಲಿ ಪಂಚಶತಮ ಹಬ್ಬದಂದು ಉಂಟಾಗಿತ್ತು. ಇದರ ಪರಿಪೂರ್ಣತೆಯ ಅವಶ್ಯ ಇಲ್ಲ, ಯಾಕೆಂದರೆ ಅಂದಿನಿಂದ ಇಂದಿನವರೆಗೂ ಇದು ಸಭೆಯಲ್ಲಿ ಸತತವಾಗಿ ನೆಲೆಯಾಗಿರುವುದು. ಕೆಲವೊಂದು ಬಾಹ್ಯ ಪ್ರಮಾಣಗಳು ಕೊರ್ನೇಲನ ಪ್ರಕರಣದಲ್ಲಿ ನೀಡಲ್ಪಟ್ಟಿದೆ. ಇದು ಕೇವಲ ಪೇತ್ರನ ಮತ್ತು ಎಲ್ಲ ಯಹೂದ ವಿಶ್ವಾಸಿಗಳ ಮತ್ತು ಕೊರ್ನೇಲ ಮತ್ತು ಅಲ್ಲಿನವರೆಗಿನ ಎಲ್ಲ ಜನರ ಸಾಕ್ಷಿಗಾಗಿ ಮಾತ್ರ. ದೇವರು ಯಹೂದರಿಂದಾಗಲಿ ಅನ್ಯ ಜನರಿಂದಾಗಲಿ ಯಾವುದೇ ಭೇದ ಭಾವವನ್ನು ತೋರುವುದಿಲ್ಲ ಎಂದು ತಿಳಿಸುವ ಸಲುವಾಗಿ ಪಂಚಶತಮ ಮುಣುಗಿಸುವಿಕೆಯು ಮೇಲುಪ್ಪರಿಗೆ ಮನೆಯಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಅವರಿಗೆ ಆವರಿಸಿಕೊಂಡಿದ್ದರಿಂದ ಯಶಸ್ವಿಯಾಗಿ ನೆರವೇರಿದೆ ಎಂದು ನಮಗೆ ತಿಳಿಯಲ್ಪಟ್ಟಿದೆ. ಅಲ್ಲಿದ್ದ ಎಲ್ಲ 120 ಸಹೋದರರು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದರೆ ಅಪೋಸ್ತಲರ ತಲೆಯ ಮೇಲೆ ಉರಿಯುವ ಅಗ್ನಿ ನಾಲಿಗೆಯಂತೆ ಪವಿತ್ರಾತ್ಮನು ಇಳಿದು ಬಂದದ್ದು ದೇವರ ವಿಶೇಷ ಕೃಪೆ ತೋರಿ ಬರುತ್ತದೆ. ಪವಿತ್ರಾತ್ಮನ ಈ ಅಭಿಷೇಕವು ಇಸ್ರೇಲರ ಮಹಾಯಾಜಕರುಗಳು ಮತ್ತು ರಾಜರಿಗೆ ಮಾಡಿದ್ದ ತೈಲಾಭಿಷೇಕಕ್ಕೆ ಅನುಗುಣವಾಗಿದೆ. ತೈಲವನ್ನು ತಲೆಯ ಮೇಲೆ ಸುರಿಸುತ್ತಿದ್ದು ಅದು ದೇಹದ ಮೇಲೆಲ್ಲ ಇಳಿದು ಬರುತ್ತಿತ್ತು. ತಲೆಯ ಮೇಲೆ ಸುರಿಸುವ ಪ್ರತಿ ಸಂಕೇತವು ನಮ್ಮ ಕರ್ತನು ತನ್ನ 30 ಪ್ರಾಯದಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ಇಳಿದು ಬಂದಿದ್ದಕ್ಕೆ ಸಮವಾಗಿದೆ. ಆಗ ತಂದೆಯಾದ ದೇವರು ತನ್ನ ಮಗನ ಮೇಲೆ ಅಳತೆ ಮಾಡದೆ ತನ್ನ ಆತ್ಮವನ್ನು ಅನುಗ್ರಹಿಸಿದು. ಯೋಹಾನ 3:34. ಪಂಚಶತಮ ಪೂರ್ಣವಾಗಿ ಬಂದಾಗ ಮಹಿಮೆಗೊಂಡ ನಮ್ಮ ಶಿರಸ್ಸಾದ ಕ್ರಿಸ್ತನು ತಂದೆಯ ಮುಂದೆ ಕಾಣಿಸಿಕೊಂಡು ಜನರ ಪಾಪ ಪರಿಹಾರಾರ್ಥ ತನ್ನ ತಂದೆಗೆ ವಿಜ್ಞಾಪನೆ ಸಲ್ಲಿಸುತ್ತಿರಲು ಆತನಿಗೆ ಈ ಪಂಚಶತಮ ಪವಿತ್ರಾತ್ಮನನ್ನು ತನ್ನ ಸಭೆಯ ಮೇಲೆ ಸುರಿಸುವ ಅನುಮತಿ ದೊರಕಿತ್ತು. ಇದು ಅವರು ಆತನ ಶರೀರವಾದ ಪವಿತ್ರ ಸಭೆಯ ಅಂಗಾಂಗಗಳೆಂಬ ನೂತನ ಸೃಷ್ಟಿಯ ಸದಸ್ಯರೆಂಬ ತಂದೆಯ ಅಂಗೀಕಾರವನ್ನು ಸೂಚಿಸುವುದಾಗಿತ್ತು. ಆತನ ದೇಹವೆಂಬ ಸಭೆಯು ಅಂದಿನಿಂದ ಮುಂದುವರಿಯುತ್ತಾ ಇದ್ದು ಪವಿತ್ರಾತ್ಮನನ್ನು ಅದರ ಮೇಲೆ ಎಂದಿಗೂ ಮುಂದುವರಿಯುತ್ತಾ ಇದ್ದಾನೆ. ಆತನ ದೇಹವಾದ ಈ ಸಭೆಗೆ ಪ್ರತಿಯೊಬ್ಬ ಹೆಚ್ಚಿನ ಸದಸ್ಯನು ಸೇರಲ್ಪಡುವಾಗ ಆ ಪ್ರತಿಯೊಬ್ಬನು ಆತ್ಮನ ಆ ಒಂದು ಸ್ಥಾನಕ್ಕೆ ಭಾಗವಹಿಸುತ್ತಾನೆ ಮತ್ತು ಇದು ಆ ಸಭೆ ಎಂಬ ದೇಹಕ್ಕೆ ಸೇರಿದಾಗಿದ್ದು ಅದನ್ನು ವ್ಯಾಪಿಸುತ್ತಾ ಬರುತ್ತದೆ. ನಾವೀಗ ಪರಿಶೀಲಿಸುತ್ತಿರುವ ಪ್ರಸ್ತಾಪವು ಈ ಪಂಚಶತಮ ಪವಿತ್ರ ಅಭಿಷೇಕವಾಗಿದ್ದು ಇದು ನಮ್ಮ ಮರಣದೊಂದಿಗಿನ ವ್ಯಕ್ತಿಗತ ದೀಕ್ಷಾಸ್ಥಾನಕ್ಕೆ ಸಂಬಂಧಿಸುವುದಾಗಿದ್ದು ನಮಗೆ ಇವುಗಳೆರಡರ ಸಂಬಂಧಗಳನ್ನು ತೋರಿಸಿಕೊಡುವುದಾಗಿದೆ. ನೀತಿ ನಿರ್ಣಯ ಹೊಂದಿದವರಾಗಿ ನಾವು ಮರಣದಲ್ಲಿ ದೀಕ್ಷಾಸ್ಥಾನ ಪಡ್ಕೊಳ್ಳುತ್ತೇವೆ. ನೂತನ ಸೃಷ್ಟಿಯ ಸದಸ್ಯರಾಗಿ ನಾವು ಪವಿತ್ರಾತ್ಮನಿಂದ ಅಭಿಷೇಕ ಪಡೆಯುತ್ತೇವೆ ಮತ್ತು ಕ್ರಿಸ್ತನ ದೇಹವಾದ ಪವಿತ್ರ ಸಭೆಯ ಸದಸ್ಯರಾಗಿ ನೇಮಕಗೊಳ್ಳುತ್ತೇವೆ. ಈಗಾಗಲೇ ನೋಡಿರುವಂತೆ ನಮ್ಮ ತ್ಯಾಗವು ನೀತಿ ಉಳ್ಳದಾಗಿ ಸಮರ್ಪಣೆಗೊಳ್ಳಬೇಕಾದಲ್ಲಿ ಮತ್ತು ನಮ್ಮ ಕರ್ತನು ಶಿರಸ್ಸು ಆದವನೊಂದಿಗೆ ಮರಣ ಹೊಂದಿದ್ದೇವೆ ಎಂದು ಪರಿಗಣನೆಗೊಳ್ಳುವ ಮುನ್ನ ನಾವು ಈ ನಮ್ಮ ವಿಮೋಚಕನ ಮೇಲಿನ ನಂಬಿಕೆಯ ಮೂಲಕ ಅದಾಮನ ಪಾಪ ಮತ್ತು ಮರಣದಿಂದ ನೀತಿ ನಿರ್ಣಯ ಹೊಂದಿಕೊಳ್ಳಬೇಕು.
ಅದರಂತೆ ನಾವು ಮೊದಲಿಗೆ ಆ ಸ್ವಯಂ ನೀತಿ ನಿರ್ಣಯ ಹೊಂದಿಕೊಂಡು ಪ್ರತಿಷ್ಠೆಯನ್ನು ಅಥವಾ ತ್ಯಾಗವನ್ನು ಮಾಡಬೇಕು ಮತ್ತು ನೂತನ ಸೃಷ್ಟಿಯ ಸದಸ್ಯರಾಗಿ ಅಂಗೀಕೃತವರಾಗಬೇಕು. ಇದು ಸಾಯುವ ಪ್ರತಿಕ್ರಿಯೆ ಪ್ರಾರಂಭವಾಗುವ ಮುನ್ನವೇ ನಡೆಯಬೇಕು. ಇದು ಕರ್ತನ ಕೃಪೆಯಿಂದ ಮರಣದೊಂದಿಗೆ ನಮ್ಮ ಸಂಪೂರ್ಣ ದೀಕ್ಷಾಸ್ಥಾನವನ್ನು ಮತ್ತು ನಮ್ಮ ಕರ್ತನನ್ನು ಮರಣದೊಂದಿಗೆ ಹೊಂದಿದ ದೀಕ್ಷಾಸ್ಥಾನದ ಉಪಾಧಿಯಲ್ಲಿ ಉಂಟು ಮಾಡುವುದಾಗಿದೆ. ಈ ರೀತಿಯಲ್ಲಿ ನಮಗೆ ಪ್ರಥಮ ಪುನರುತ್ಥಾನದಲ್ಲಿ ಪಾಲನ್ನು ಖಚಿತಪಡಿಸುವುದಾಗಿದೆ. ನಾವೀಗಾಗಲೇ ಕಂಡುಕೊಂಡ ಪ್ರಕಾರ ನೀತಿ ನಿರ್ಣಯದ ನಿಮಿತ್ತವಾಗಿ ನಾವು ನೂತನ ಸೃಷ್ಟಿಗಳು, ಅಂದರೆ ಕರ್ತನ ಪವಿತ್ರ ದೇಹದ ಅಂಗಾಂಗಗಳಾಗುವುದಲ್ಲ, ಆದರೆ ಅಪೋಸ್ತಲನು ಹೇಳುವಂತೆ ಆತನ ಮರಣದಲ್ಲಿ ನಾವು ದೀಕ್ಷಾಸ್ಥಾನ ಹೊಂದಿಕೊಳ್ಳುವುದರ ಮೂಲಕ ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿಯೂ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಿಂದ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. 1 ಕೊರಿಂಥ 12 ಅಧ್ಯಾಯ 12-13 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.